ಹೇ ಗೈಸ್, ವೆಲ್ಕಮ್ ಟು ಆಮಿಯನ್ ಪ್ರೇಮ್ ಲಾಗ್ಸ್. ಇವತ್ತೊಂದು ಹಿಡನ್ ವಾಟರ್ಫಾಲ್ಸ್ ಹೊರಟಿದ್ದೀವಿ ಕೂರ್ಗಲ್ಲಿ. ಇದು ಕೂರ್ಗಿಂದ ಸುಮಾರು 12 ಕಿಲೋಮೀಟರು. ಲೋಕಲ್ಸ್ನ ಕೇಳ್ಕೊಂಡು ಹೊರಟಿದ್ದೀವಿ, ನೋಡಬೇಕು. ಸೊ ಗೈಸ್, ಈ ಪ್ಲೇಸಿಗೆ ನೀವು ಹೆಂಗೆ ಬರಬೇಕಂದ್ರೆ ಅಬೆ ಫಾಲ್ಸು ಮತ್ತು ಮಂದಲ್ಪಟ್ಟಿಗೆ ರೈಟ್ ಹೋಗಬೇಕು. ಆದರೆ ಲೆಫ್ಟ್ ತಗೊಂಡ್ರೆ ಅಂಚಲ್ ಅನ್ನೋ ಪ್ಲೇಸಿಗೆ ಬರುತ್ತೆ. ಈ ಫಾಲ್ಸು ಅಂಚಲ್ ಅನ್ನೋ ಪ್ಲೇಸಲ್ಲೇ ಇರೋದು. ನಿಮ್ಗೇನಾದರೂ ಗೊತ್ತಿಲ್ಲ ಅಂದರೆ ಯಾರಾದರೂ ಲೋಕಲ್ಸ್ನ ಕೇಳಿ ಅಂಚಲ್ ಅನ್ನೋ ಪ್ಲೇಸ್ಗೆ ಹೆಂಗೆ ಹೋಗಬೇಕು ಅಂತ, ಇಲ್ಲಾಂದರೆ ಗೂಗಲ್ ಯೂಸ್ ಮಾಡಿ. ಸೊ ಒಂದ್ಸಲ ಬಂದಮೇಲೆ ಏನು ಮಾಡಬೇಕು ಅಂದರೆ, ನಿಮಗೆ ಇಲ್ಲಿ ಬಂದಮೇಲೆ ಒಂದು ಬಸ್ ಸ್ಟಾಪ್ ಸಿಗುತ್ತೆ. ಬಸ್ ಸ್ಟಾಪ್ ಆಗದ್ರೆ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ. ಸೊ ಅಲ್ಲಿ ಕಾಣಿಸಿದೆಯಲ್ಲ ಮನ್ ರೋಡು, ಅದರೊಳಗಡೆನೆ ಹೋಗಬೇಕು. ಲೆಫ್ಟ್ ಒಂದು ರೋಡ್ ಹೋಗುತ್ತೆ, ಆಮೇಲೆ ರೈಟ್ ಮೇನ್ ರೋಡ್ ಹೋಗುತ್ತೆ. ಇಲ್ಲೊಂದು ಬೋರ್ಡ್ ಕಾಣಿಸುತ್ತೆ ನಿಮಗೆ, ರೆಡ್ ಹೌಸ್ ಹೋಮ್ ಸ್ಟೇ ಅಂತ. ಈ ರೋಡಲ್ಲಿ ಹೋಗ್ಬೇಕು ನಾವು ಇವಾಗ. ಇಟ್ ಸೀರಿಯಸ್ ಆಗಿ ಹೇಳ್ತೀನಿ, ರೋಡು ಇಷ್ಟು ಚೆನ್ನಾಗಿಲ್ಲ. ಆಲ್ಮೋಸ್ಟ್ ಲೈಕ್ 3 ಕಿಲೋಮೀಟರ್ಸ್ ಏನೋ ಆಫ್ ರೋಡಿಂಗ್ ಇದೆ. ನಿಮ್ಮ ಹತ್ರ ಏನಾದರೂ ಆಫ್ ರೋಡ್ ಬೈಕ್ಸ್ ಇದ್ದರೆ ಆರಾಮಾಗಿ ಹೋಗ್ಬೋದು, ಬಟ್ ನಮ್ಮ ಥರ R15 ಅಥವಾ ಬೇರೆ ಕಿಲೋಮೀಟರ್ಸ್ ಗಾಡಿ ಇದ್ದರೆ ಸಖತ್ ಕಷ್ಟ ಆಗುತ್ತೆ. ಆದರೂ ನಮ್ಮ R15 ಒಂದು ಮಾತು ಹೇಳ್ತು, ಪರವಾಗಿಲ್ಲ ಬಾದೂರು, ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಸೊ ನಂಬಿ ಹೋಗ್ತಾ ಇದ್ದೀವಿ, ಏನು ಆಗದಿರಿದ್ರೆ ಸರಿ. ಬಸ್ ಸ್ಟಾಪಿಂದ ಬಂದಮೇಲೆ ನಿಮಗೆ ಎರಡು ರೋಡ್ ಸ್ಪ್ಲಿಟ್ ಆಗುತ್ತೆ. ಒಂದು ಬಂದುಬಿಟ್ಟು ಡೌನ್ ಹೋಗುತ್ತೆ, ಇನ್ನೊಂದು ಬಂದುಬಿಟ್ಟು ಸ್ವಲ್ಪ ಮೇಲೆ ಹೋಗುತ್ತೆ. ಈ ಯಾರಟ್ಟಿ ಕ್ಯಾಂಪ್ ಅಂತ ಕಾಣಿಸ್ತಲ್ಲ, ಅದರ ಅಪೋಸಿಟ್ ರೋಡ್ ನೀವು ಈ ಅಪ್ ರೋಡ್ ತಗೊಂಡು ಹೋಗ್ಬೇಕಾಗುತ್ತೆ. ಟೂ ವೀಲರ್ ಇಲ್ಲಿ ಗಂಟ ಬರುತ್ತೆ ಅಷ್ಟೇ, ಸೇಮ್ ಫೋರ್ ವೀಲರು ಅಷ್ಟೇ. ಇಫ್ ಇಟ್ ಈಸ್ ಆಫ್ ರೋಡ್ ವೆಹಿಕಲ್ ಆರಾಮಾಗಿ ಇಲ್ಲಿ ಗಂಟ ಬರುತ್ತೆ. ಗಾಡಿ ಪಾರ್ಕ್ ಮಾಡಿಬಿಟ್ಟು ಹಿಂಗೆ ನಡ್ಕೊಂಬರ್ಬೇಕು. ಹಾರ್ಡ್ಲಿ ಏನು 200 ಮೀಟರ್ಸ್ ಅಷ್ಟೇ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು ದಾರಿ. ಸೊ ಈ ದಾರಿಯಲ್ಲಿ ಹೋದರೆ ಇನ್ನೊಂದು ಫಾಲ್ಸ್ ಇದೆಯಂತೆ. ಇಟ್ಸ್ ದ ಸೇಮ್, ಕೆಳಗಡೆ ಚಿಕ್ಕ ಫಾಲ್ಸು, ಮೇಲೆ ದೊಡ್ಡ ಫಾಲ್ಸ್ ಅಷ್ಟೇ. ಬಟ್ ನಮಗೆ ಟೈಮ್ ಇಲ್ಲ ಅಂದ್ಬಿಟ್ಟು ನಾವು ಬರೀ ಚಿಕ್ಕ ಫಾಲ್ಸ್ ನೋಡೋಕೆ ಹೋಗ್ತಿದ್ದೀವಿ. ಕೊನೆಗೂ ರೀಚ್ ಆದ್ರಿ ವಾಟರ್ ಫಾಲ್ಸ್ ಹತ್ರ. ಇನ್ನು ಸ್ವಲ್ಪ ಏನೇನು 100 ಮೀಟರ್ಸ್ ಅಷ್ಟೇ ಕಾಣಿಸ್ಬೋದು ನಿಮಗೆ, ಕಾಣಿಸ್ತಿರ್ಬೋದು ಅಲ್ಲೇ ವಾಟರ್ ಫಾಲ್ಸ್ ಕಾಣಿಸ್ತಿದೆ. ಇಲ್ಲಿ ಹೋಗ್ಬೇಕು. ತುಂಬ ಕಡೆ ಆಫ್ ರೋಡಿಂಗ್ ಹೋಗಿ ಅಥವಾ ಉಲ್ಟಾ ರಾಂಗ್ ರೋಡ್ ಬಂದಿದ್ದೀವಿ, ಯಾರನ್ನ ಕೇಳ್ಕೊಂಡು ಬಂದ್ವಿ. ಸೊ ಇದು ಸುಮಾರು ಆ್ಯಕ್ಚುಲಿ ಮಡಿಕೇರಿಯಿಂದ 20 ಕಿಲೋಮೀಟರ್ಸ್ ದೂರದಲ್ಲಿದೆ. ಇದು ಈ ಪ್ಲೇಸ್ ಯಾರಿಗೂ ಗೊತ್ತಿಲ್ಲ, ಓನ್ಲಿ ಲೋಕಲ್ ಪ್ಲೇಸ್, ಲೋಕಲ್ ಜನಕ್ಕೆ ಮಾತ್ರ ಗೊತ್ತಿರೋದು. ಸೊ ನಾವು ಬರಬೇಕಾದ ದಾರಿಯಲ್ಲಿ ಯಾರೋ ಲೋಕಲ್ ಅವ್ರು ಬಂದಿದ್ದರು, ಪಕ್ಕದಲ್ಲಿರೋ ರೆಸಾರ್ಟ್ ಅವರು, ಅವ್ರು ನಮಗೆ ಗೈಡ್ ಮಾಡಿದ್ರು ಈ ಫಾಲ್ಸ್ಗೆ. ಸೊ ಯಾರಿಗೂ ಗೊತ್ತಿಲ್ಲ. ಸೊ ನೋಡಿ, ಹಿಡನ್ ವಾಟರ್ ಫಾಲು. ಈ ವಾಟರ್ ಫಾಲ್ಗೆ ಏನು ಹೆಸರಿಲ್ಲ. ಸೊ ಊರ ಹೆಸರು ಇಟ್ಬಿಟ್ಟಿದ್ದಾರೆ, ಅಂಚಲ್ಲೇನ ಊರ ಹೆಸರು. ಕಂಪ್ಲೀಟ್ ಪ್ರಾಪರ್ ನೇಮ್ ನಾವು ಡಿಸ್ಕ್ರಿಪ್ಷನ್ಗೆ ಹಾಕ್ತೀವಿ. ಸೊ ನೋಡಿ, ಮಾನ್ಸೂನ್ ಅಂತ ಇತ್ತು, ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಈ ಜಾಗ ನಮ್ಮ ಹತ್ರ ಹಾಳು ಮಾಡಕ್ಕೆ ಹೋಗ್ಬೇಡಿ. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ ಏನಾದರೂ ನೀವು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಇಂತಿ ನಿಮ್ಮ ಪ್ರೀತಿಯ ಪ್ರೇಮ್ ಮತ್ತು ಆಮೇಲೆ